ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸಮೀಕ್ಷೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಪವರ್ ಟಿವಿ ಮೆಗಾ ಸರ್ವೆ ನಡೀತಾ ಇದೆ. ಮಧ್ಯಾಹ್ನ 2:30 ರಿಂದ 3:30 ರವರೆಗೆ ಜೇವರ್ಗಿ ಕ್ಷೇತ್ರದ ಸರ್ವೆ ಚಾಲ್ತಿಯಲ್ಲಿದೆ. ಸದ್ಯ ಪವರ್ ಸಮೀಕ್ಷೆಗೆ ಜೇವರ್ಗಿ ಕ್ಷೇತ್ರದಿಂದ ಕಾಲ್ಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಜನರ ಒಲವು ಕಾಂಗ್ರೆಸ್ಗ ಬಿಜೆಪಿಗ ಮತದಾರನ ಮನದಾಳ ಏನಿದೆ? ಪವರ್ ಸಮೀಕ್ಷೆಗೆ ಜೇವರ್ಗಿ ಕ್ಷೇತ್ರದಿಂದ ಬಿಡುವಿಲ್ಲದ ಕರೆಗಳು ಬರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಉಮೇಶ್ ಜಾಧವ್ ಮಧ್ಯೆ ಜಿದ್ದಾಜಿದ್ದಿ, ನಂತರ ಗುರು ಶಿಷ್ಯರ ನಡುವಿನ ಪೈಪೋಟಿ. ಖರ್ಗೆಗೆ ಮತ್ತೊಮ್ಮೆ ಟಕ್ಕರ್ ಕೊಡ್ತಾರ ಉಮೇಶ್ ಜಾಧವ್? ಚುನಾವಣಾ ಪೂರ್ವ ಸಮೀಕ್ಷೆಗೆ ಜನರ ಭರ್ಜರಿ ರೆಸ್ಪಾನ್ಸ್. ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು. ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ಚಿತ್ರಣ, ಮತದಾರನ ನಾಡಿ ಮಿಡಿತ ಅರ್ಥಕೊಳ್ಬೇಕು ಅಂದ್ರೆ ಸಂಜೆ 7 ಗಂಟೆಗೆ ಸರ್ವೆಯ ಸಮಗ್ರ ಫಲಿತಾಂಶದ ನೇರ ಪ್ರಸಾರವನ್ನು ನೋಡಬೇಕು. ಸೊ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ನಿಂದ ನನ್ನ ಕಲೀಗ್ ಪ್ರಣೋತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರಣೋತ್, ಸದ್ಯ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ? ಸಿಂಧೂರ, ನಾವು ಕಲಬುರಗಿ ಕ್ಷೇತ್ರವನ್ನು 2ನೇ ಕ್ಷೇತ್ರವಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತಂದರೆ INDIA ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಕೇಳಬಂದಂಥ ಹೆಸರು ಮಲ್ಲಿಕಾರ್ಜುನ ಖರ್ಗೆ. ಆ ಮಲ್ಲಿಕಾರ್ಜುನ ಖರ್ಗೆ ಅವರು ಸತತ 2 ಬಾರಿ ಗೆದ್ದಿರುವಂಥ ಕಲಬುರಗಿ ಕ್ಷೇತ್ರ. ಕಳೆದ ಬಾರಿ ತಮ್ಮ ಶಿಷ್ಯನ ಎದುರು ಸೋತರು ಸುಮಾರು 95,000 ಮತಗಳ ಅಂತರದಲ್ಲಿ. ಆದರೆ ಅದಕ್ಕಿಂತ ಹಿಂದೆ 2019 ಚುನಾವಣೆಗಿಂತ ಮೊದಲು, ಅಂದರೆ 2014 ನಡೆದಂಥ ಚುನಾವಣೆಯಲ್ಲಿ ಇದೇ ಮಲ್ಲಿಕಾರ್ಜುನ ಖರ್ಗೆ 65,000 ಓಟುಗಳಿಂದ ಲೀಡ್ ಮಾಡಿದರು. ಅದರ ಹಿಂದಿನ ಚುನಾವಣೆ ಅಂದರೆ 2009 ಚುನಾವಣೆಯಲ್ಲಿ ಕೇವಲ 13,000 ಮತಗಳ ಅಂತರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಗೆದ್ದುಕೊಂಡಿದ್ದರು. ಆದರೆ ಲಾಸ್ಟ್ ಇಲೆಕ್ಷನ್ನನ್ನು ಉಮೇಶ್ ಜಾಧವ್ 95,000 ಓಟುಗಳ ಲೀಡ್ನೊಂದಿಗೆ ಗೆದ್ದುಕೊಂಡಿದ್ದರು. ಅದೇ ಟ್ರೆಂಡ್ ಇಲ್ಲೂ ಕೂಡ ಗೋಚರ ಆಗ್ತಾ ಇದೆ. ನೀವು ಬೆಳಿಗ್ಗೆ ನಮ್ಮ ಇಲೆಕ್ಷನ್ ಮೀಟ್ರನ್ನು ಗಮನಿಸಿದರೆ ಇದು 51-49 ಇತ್ತು. ಅಂದರೆ BJP 51, ಕಾಂಗ್ರೆಸ್ 49, ಕೇವಲ 1 ಅಥವಾ 2% ಡಿಫರೆನ್ಸ್ನಲ್ಲಿ ಅಲ್ಲಿನ ಜಿದ್ದಾಜಿದ್ದಿ ಮುಂದುವರಿತಾ ಇದೆ. ಈ ಹಾವು ಏಣಿ ಆಟ ಇನ್ನು ಕೂಡ ಮುಂದುವರಿತಾನೆ ಇದೆ. ಜೇವರ್ಗಿ ಕ್ಷೇತ್ರದಲ್ಲಿ, ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಕರೆಗಳನ್ನು ನಾವೀಗ ಸ್ವೀಕಾರ ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಒಂದು ಸಣ್ಣ ಬದಲಾವಣೆ ಆಗಿದೆ. ಕೊನೆ ಅಂದರೆ ಮಧ್ಯಾಹ್ನದ ನಂತರದಲ್ಲಿ BJP ಪರ ಟ್ರೆಂಡ್ ಜಾಸ್ತಿ ಆಗಿದೆ. ಆದರೆ ಆ ಹಗ್ಗ ಜಗ್ಗಾಟ ಅಂತೂ ಇದ್ದದ್ದೇ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ ಬಾರಿ ಸೋತಿದ್ರು, ಅವ್ರಿಗೇನು ದೊಡ್ಡ ಪೋರ್ಟ್ಫೋಲಿಯೋ ಇರಲಿಲ್ಲ. ಆದರೆ ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಕೇವಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಮಾತ್ರ ಅಲ್ಲ, AICC ಅಂದರೆ ಭಾರತದ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಚುನಾವಣೆಗೆ ನಿಲ್ತಾ ಇದ್ದಾರೆ. ಹಾಗಾಗಿ ಅವರ ಗೆಲುವು ಈ INDIA ಮೈತ್ರಿಕೂಟಕ್ಕೆ ಬಹಳ ಪ್ರಮುಖವಾದ ಗೆಲುವಾಗುತ್ತೆ. ಸದ್ಯ ರಾಜ್ಯಸಭೆಯಲ್ಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಲೋಕಸಭೆಗೆ ಅವರು ಎಂಟ್ರಿ ಕೊಡಬೇಕು ಅಂತಂದರೆ ಈ ಚುನಾವಣೆ ಗೆಲ್ಲಬೇಕಾದ್ರೆ ಉಮೇಶ್ ಜಾಧವ್ ಅವರಿಗೆ ಕಳೆದ ಬಾರಿ ಗೆದ್ದಿದ್ರು, ಈ ಬಾರಿ ಮೋದಿ ಹವಾ ಜೋರಿದೆ, 400 ದಾಟ್ತೀವಿ ನಾವು ಅಂತ BJP ಹೇಳ್ತಿದ್ದಾರೆ. ಹಾಗಾಗಿ ಉಮೇಶ್ ಜಾಧವ್ ಅವರ ಹೆಸರಿನಲ್ಲ ಅಲ್ಲ ಅಂತಂದರೂ ಕೂಡ ನರೇಂದ್ರ ಮೋದಿ ಅವರ ಹೆಸರಲ್ಲೂ ಕೂಡ BJP ಇಲ್ಲಿ ತನ್ನ ಪಾರುಪತ್ಯವನ್ನು ಮೆರೆದರೂ ಮರಿಬಹುದು ಅನ್ನೋದು ಕೂಡ ಇಲ್ಲಿ ಗೋಚರ ಆಗ್ತಾ ಇದೆ. ಹೇಳಿ ಕೇಳಿ ರಾಮ ಮಂದಿರದ ಉದ್ಘಾಟನೆ ಒಂದು ಕಡೆ, ಹಾಗಾಗಿ BJP ಕೂಡ ಇಲ್ಲಿ ತನ್ನ ಸ್ಥಾನವನ್ನು ಭದ್ರ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಈಗಾಗಲೇ ಇಳಿದಿದೆ. ಚುನಾವಣೆಗೆ ಇನ್ನೂ 3 ತಿಂಗಳಿದೆ. ಈ ಕ್ಷಣದಲ್ಲಿ ಚುನಾವಣೆ ನಡೆದರೆ ಇದು ಪಕ್ಕ ಜಿದ್ದಾಜಿದ್ದಿನ ಕಾಳಗ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಲ್ಲಿ ಗಮನಿಸ್ತಾ ಇದ್ರಿ, ನಮ್ಮ ಕಾಲ್ ಸೆಂಟರ್ನಲ್ಲಿ ಎಕ್ಸಿಕ್ಯೂಟಿವ್ಗಳು ಪ್ರತಿಯೊಂದು ಕರೆಗಳನ್ನು, ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಕರೆಗಳನ್ನು ರಿಸೀವ್ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಈಕ್ವಲ್ ಟ್ರೆಂಡ್ ಇದೆ. ಒಂದು ಕಾಲ್ BJP ಪರ ಬಂದರೆ ಇನ್ನೊಂದು ಕಾಲ್ ಕಾಂಗ್ರೆಸ್ ಪರ ಬರುತ್ತೆ. ಅಲ್ಲಿ ಯಾರೋ ಒಬ್ಬರಿಗೆ 2 ಕಾಲು BJP ಬಂದರೆ ಅಲ್ಲೊಬ್ಬರಿಗೆ 2 ಕಾಲು ಕಾಂಗ್ರೆಸ್ದು ಬರುತ್ತೆ. ಅಂದರೆ ಆಲ್ಮೋಸ್ಟ್ ಹಾವಿ ಏಣಿ ಆಟ, ಜಿದ್ದಾಜಿದ್ದಿನ ಕಾಳಗ, ನೆಕ್ ಟು ನೆಕ್ ಫೈಟ್ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯ ಗೋಚರ ಆಗ್ತಾ ಇದೆ. ಸಿಂಧೂರಾವ್.